ơi chị nè, anna mani hogida avu hodu school ninda ig bandidatte nodri idu kotamari soppa eshtu chanda a kotamari beda appa hola ella bari kotamari neethi ಬ್ಯಾಡ ಚಿನಿ ಚಿನಿ ಕೇಳ್ಬೇಡ, ಇನ್ನ ಹಾಳು ಮಾಡ್ಬೇಡ. ನಿಮ್ಮ ಪಪ್ಪಾಜಿ ಮುಂಜಾನೆ ಹೋದ ಮನ್ಯಾಗ ಓದಿ ಇಟ್ಟಿದ್ದಾರೆ ಒಂದು ಹಿಡಿ. ಬೇಡ ಬೇಡ, ನೀ ತಿನ್ನಂಗಿಲ್ಲ ಅಪ್ಪ, ಹಾಕಿರಬಿ ಜಾಸ್ತಿ ಹಾಕಿರಬಿ ತಿನ್ನಂಗಿಲ್ಲ. ನೀ ಚಪ್ಪಲ್ ಇಲ್ದೆ ಯಾಕೆ ಬಂದಿಯಪ್ಪ? ಬೀಳ್ತೀನೋ ಇಲ್ಲ ತುಳಿಬೇಡ. ನನ್ನ ಮಗ ಕಿತ್ ಕೊಟ್ಟ ನೋಡ್ರಿ ಕೊತ್ತಂಬರಿ. ಬೇಡಪ್ಪ, ಒಂದು ಅಡುಗೆ ಹಾಕಕ್ಕೆ ಒಂದು ಎಳ್ಳಿ ಸಿಗಂಗಿಲ್ಲ ಒಮ್ಮೊಮ್ಮೆ. ಈಗ ನೋಡ್ರಿ, ನೀವ ಮಾಡಿದ್ರಿ, ನೀವ ಬೆಳೆಸಿದೀರಿ, ಮಸ್ತ್ ಬೆಳೆಸಿದಿರಿ. ನೋಡ್ರಿ ನೋಡ್ರಿ, ಮನೆ ಹೋಗಿ ನೋಡ್ರಿ. ನಿಮ್ಮ ಮನೆಗೆ ಹೋಗಲಿ, ನಾನು ನಮ್ಮ ಮನೆಗೆ ಹೋಗಿ ನೋಡ್ರಿಲೇ, ನೋಡಿ ಹೋಗಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೂಪಾ ಹೋಮ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತು ನಮ್ಮ ಮನೆಯಲ್ಲಿ ನಾನು ಇವತ್ತು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟು ನಿಮಗೆ ನಾನು ರ್ಯಾಂಬೋಟಿನ್ ಟ್ರೀನ ತೋರಿಸ್ತಾ ಇದ್ದೀನಿ. ಯಾಕಂದರೆ ರ್ಯಾಂಬೋಟಿನ್ ಟ್ರೀನ ನಾನು ತೊಗೊಂಡು ಬಂದಿದ್ದೆ, ಅಂದರೆ ಇದು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿದ್ದೆ. ಹಾಗಾಗಿ ಈ ಟ್ರೀನ ನಾನು ಇದು ಬದುಕುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಈ ಟ್ರೀ ಆರೋಗ್ಯವಾಗಿ ಬೆಳೀತಾ ಇದೆ, ನೋಡ್ಬೋದು ಇಲ್ಲಿ ಎಷ್ಟಿದೆ ಅಂತ. ನಾನು ಒಂದಿಷ್ಟೇ ಇಷ್ಟು ಗಿಡ ಕೊಟ್ಟಿದ್ರು ಅವರು. ಇವಾಗ ಆ ಟ್ರೀ ಯಾವ ಥರ ಬೆಳೆದಿದೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡ್ರಿ, ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಈ ಹೊಲದಲ್ಲೆಲ್ಲ ಹಾಕೋಕ್ಕೆ ಸೀಡ್ಸ್ ಬೇಕಾಗಿತ್ತು, ಹಾಗಾಗಿ ಆನ್ಲೈನಲ್ಲಿ ನಾನು ಸೀಡ್ಸ್ನ ಹಾಕಿದ್ದೆ. ಇವಾಗ ನೋಡ್ರಿ ಆ ಸೀಡ್ಸ್ ಎಲ್ಲ ಬಂದವು. ಆ್ಯಕ್ಚುಲಿ ಇವು 45 ವೆರೈಟಿ ಸೀಡ್ಸ್ ಅದಾವೆ ನೋಡ್ರಿ. ಅದರಲ್ಲಿ ಯಾವ್ಯಾವ ಬರ್ತಾವೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ನಾವು ಅದನ್ನು ಈ ಕಡೆ ಬೆಳೆದೇ ಇರುವಂಥ ಸೀಡ್ಸು ಕೂಡ ಕೊಟ್ಟಾರ ನಮ್ಗೆ. ಹಾಗಾಗಿ ಮೀಶೋದಲ್ಲಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ. 45 ವೆರೈಟಿ ಸೀಡ್ಸ್ ಅದಾವೆ. ಇವು ನಮ್ಮ ಒಂದು ಕ್ಲೈಮೇಟ್ಗೆ ಯಾವ ಥರ ಹೊಂದ್ಕೊಂಡು ಬರ್ತಾವೆ ಅಂತ ನೋಡಬೇಕು. ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಯಾಕಂದರೆ ಇದುವರೆಗೂ ನಾವು ಆ ತರಕಾರಿನ ಬೆಳೆದೂ ಇಲ್ಲ, ನೋಡೂ ಇಲ್ಲ. ಅಂಥ ತರಕಾರಿಗಳನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ನಾನು ಒಂದು ಸಲ ತರಕಾರಿ ಬೆಳೆದು ಯಾವ ಥರ ಟೇಸ್ಟ್ ಇರುತ್ತೆ, ಜೊತೆಗೆ ಹೇಗೆ ಆ ಒಂದು ತರಕಾರಿ ಇರುತ್ತೆ ಅನ್ನೋದನ್ನು ಕೂಡ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇವಾಗ ನಾವು ಹೊಲದಲ್ಲಿ ಬೆಳಿತೀವಿ, ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ನಿಮ್ಗೆ ನೋಡ್ಬೋದು, ಸಣ್ಣ ಸಣ್ಣ ಪಾಕೆಟ್ದಲ್ಲಿ ಕೊಟ್ಟಾರ ನೋಡ್ರಿ. ಮೆಕ್ಕೆಜೋಳ ಅಂತ ಕರಿತೀವಿ ನಮ್ಮ ಕಡೆ. ಮೆಕ್ಕೆಜೋಳ ಅಂತ ನಾವು ಕರೆಯೋಂಗಿಲ್ಲ, ಗೊಂಜಾಳ ಅಂತ ನಾವು ಕರಿತೀವಿ. ಅದನ್ನು ಕೂಡ ಕೊಟ್ಟಾರ. ಎಲ್ಲನೂ ಕೂಡ ಒಂದು 7-7 ಸೀಡ್ಸ್ ಕೊಟ್ಟಿದ್ರು. ಇವಾಗ ಇಲ್ಲಿ ನೋಡ್ರಿ, ಬಿಟ್ರೂಟ್ ಕೊಟ್ಟಾರ. ಆ್ಯಕ್ಚುಲಿ ಬಿಟ್ರೂಟಲ್ಲಿ 2 ವೆರೈಟಿ ಇತ್ತು, ಒಂದು ವೈಟ್ ವೆರೈಟಿ ಬಿಟ್ರೂಟು ಮತ್ತು ಒಂದು ರೆಡ್ ಇತ್ತು. ಮತ್ತು ಎಲ್ಲನೂ ಕೂಡ ಬೇಗನಲ್ಲೂ ಕೂಡ ಅಷ್ಟೇ, 1-3 ವೆರೈಟಿ ಬೇಗನ್ ಇದ್ದು, ಅಂದರೆ ಬದನೆಕಾಯಿ. ಹೀರೆಕಾಯಲ್ಲೂ ಕೂಡ ಅಷ್ಟೇ 2 ವೆರೈಟಿ. ಪಾಲಕಲ್ಲೂ ಕೂಡ ಅಷ್ಟೇ 2 ವೆರೈಟಿ ಪಾಲಕ್ ಇತ್ತು. ಹಾಗೆ ನೀವು ಒಂದು ಸೀಡ್ಸ್ ತೊಗೊಂಡ್ರೆ ಅದರಲ್ಲಿ ವೆರೈಟಿ 2-3 ಥರದ ವೆರೈಟಿ ಸೀಡ್ಸ್ ಕೊಟ್ಟಿದ್ರು ಅವರು, ಮೀಶೋದವರು. ಆ್ಯಕ್ಚುಲಿ ಆ ಸೀಡ್ಸ್ನ ಇದು ಫಸ್ಟ್ ಟೈಮ್ ನಾನು ಹಾಕಿ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕೂಡ ನಮ್ಮ ಕಡೆ ಜಾಸ್ತಿ ಬೆಳೆಯಲ್ಲ ನಾವು. ಬಟ್ ಈ ಬದನೆಕಾಯಿ ಇದೆ ನೋಡ್ರಿ, ವೈಟ್ ಬದನೆಕಾಯಿ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಅಂದರೆ ನಮ್ಮ ಕಡೆ ಬೆಳೀತಿಲ್ಲ, ಅದು ಬೇರೆ, ಗ್ರೀನ್ ಮತ್ತು ವೈಟ್ ಮಿಕ್ಸ್ ಇರ್ತೈತಿ. ಬಟ್ ಇವ್ರು ಕೊಟ್ಟಿರುವಂಥ ಬದನೆಕಾಯಿ ಪೂರ್ತಿಯಾಗಿ ವೈಟ್ ಇತ್ತು. ಇದು ಕೂಡ ನೋಡಿ, ಇದು ನಮ್ಮ ಕಡೆ ಬೆಳೆಯಲ್ಲ, ಬಟ್ ಇದು ಹೊಸದಿದೆ. ಇದನ್ನು ಕೂಡ ನಾವು ಹೊಲದಲ್ಲಿ ಬೆಳೆದು ನೋಡಬೇಕು, ಇದು ಬಳ್ಳಿ ಆಗುತ್ತೋ ಅಥವಾ ಗಿಡ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಅದನ್ನು ಹಾಕಿದ ಮೇಲೆ ನೋಡ್ರಿ ನಮ್ಗೆ ಗೊತ್ತಾಗೋದು. ಭಾಳ ಖುಷಿಯಾಯಿತು. ಇವು ನಾ ಬರ್ತಾವೋ ಇಲ್ಲೋ ಅಂತ ಗೊತ್ತಿಲ್ಲ, ಬಟ್ ಏನಾದರೂ ಬಂದು ಅಂತಂದ್ರೆ ಭಾಳ ಖುಷಿ ಆಗ್ತೈತಿ. ಆ್ಯಕ್ಚುಲಿ ನಾವು ದುಡ್ಡು ಕೊಟ್ಟು ತೊಗೊಂಡಿದ್ದಕ್ಕೂ ಕೂಡ ಸ್ವಾರ್ಥಕ ಅಂತ ಅನ್ಬೋದು. ಇದರಲ್ಲಿ ಕಲ್ಲಂಗಡಿ ಕೊಟ್ಟಿದ್ರು, ಅಂದರೆ ವಾಟರ್ ಮಿಲನ್ದು ಕೂಡ ಸೀಡ್ಸ್ ಕೊಟ್ಟಿದ್ರು. ಅವು ಬರಲ್ಲ, ಅದು ಪೂರ್ತಿಯಾಗಿ ಔಷಧಿ ಮೇಲೆ ಬರೋದು. ಬಟ್ ಕೆಲವೊಂದು ಸೀಡ್ಸ್ಗಳನ್ನು ಯಾವ ಥರ ಗ್ರೋತ್ ಮಾಡೋದು ಅಂತ ನಮಗೆ ಐಡಿಯಾ ಇರಲಿಲ್ಲ. ಹಾಗಾಗಿ ಅದನ್ನು ನಾನು ಕೂಡ ಕಲಿತು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು ಕೂಡ ಪಾಲಕ್ ಥರನೇ. ಬಟ್ ಇದು ಹೆಂಗೆ ಬೆಳೀತಿ ಅಂತ ನಮ್ಗೆ ಗೊತ್ತಿಲ್ಲ. ಪಾಲಕಲ್ಲಿ 2-3 ವೆರೈಟಿ ಪಾಲಕ್ಕು. ಆ್ಯಕ್ಚುಲಿ ನಾನು ನಿಮಗೆ ಫಸ್ಟ್ ಒಂದು ತೋರಿಸಿದ್ದೆ. ಇದು ಕೂಡ ಇಲ್ಲಿ ಯೆಲ್ಲೋ ಕಲರ್ ಇದೆ ನೋಡ್ರಿ. ಆದರೆ ಇವೆಲ್ಲರೂ ಕೂಡ ಎಲ್ಲನೂ ಕೂಡ ಒಂದು ಸೀಡ್ಸಲ್ಲಿ 2-3 ವೆರೈಟಿ ಕೊಟ್ಟಿದ್ದರು ನಮ್ಗೆ. ಇವಾಗ ಇಲ್ಲಿ ನಾನು ರೆಡ್ ಆನಿಯನ್ನು ಮತ್ತು ವೈಟ್ ಆನಿಯನ್ 2 ಸೀಡ್ಸ್ ಕೊಟ್ಟಿದ್ದರು. ನಮ್ಮ ಕಡೆ 2 ಬರ್ತಾವೆ, ನಾರ್ತ್ ಕರ್ನಾಟಕ ಕಡೆ ನಮಗೆ. ನಾವೆರಡೂ ಬೆಳಿತೀವಿ. ಬಟ್ ಈ ಸೀಡ್ಸಲ್ಲಿ ಏನು ವೆರೈಟಿ ಇದೆ ಅಂತ ಇನ್ನು ಬಂದಮೇಲೆ ಗೊತ್ತಾಗ್ತದೆ. ಇವಾಗ ಬದನೆಕಾಯಿ ನೋಡ್ರಿ ಯಾವ ಥರ ಐತಿ ಅಂತ ಹೇಳಿ. ಬದನೆ 3 ವೆರೈಟಿ ಇತ್ತು,
ಮತ್ತು ಎಷ್ಟು ಚಂದ ಪ್ಯಾಕಿಂಗ್ ಮಾಡಿಕೊಟ್ಟಿದ್ರು ಅಂತ ಈಗ ನೀವು ನೋಡ್ಬೋದು ಹೆಂಗೆ ಪ್ಯಾಕಿಂಗ್ ಮಾಡಿಕೊಟ್ಟಾರ ಅಂತ ಹೇಳಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಮತ್ತೆ ಹಂಗೆ ಬಿಟ್ಟಿದ್ದೀನಿ ನಾನು. ಯಾಕಂದರೆ ಎಲ್ಲರೆ ಚಲೋ ಇತ್ತು ಅಂದ್ರೆ ಅದರ ಸೀಡ್ಸ್ನ ಮತ್ತೆ ನಾನು ಗ್ರೋತ್ ಮಾಡಿ ತೆಗೆದು ಇಟ್ಕೋಬೇಕು ಅಂತ ಹೇಳಿ ಆ ಥರ ಅರ್ಧ ಹಾಕಿ ಅರ್ಧ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸೀಡ್ಸ್ಗಳು ಅಂದ್ರೆ ನಮ್ಗೆ ಗೊತ್ತಿರುವಂಥ ಇರ್ತಾವೆ, ಅಂದರೆ ಈ ಥರ ಸಾಸಿವೆ ಬೀಜನೂ ಕೊಟ್ಟಿದ್ರು. ಮತ್ತು ಕೆಲವೊಂದಿಷ್ಟು ನಮ್ಗೆ ಇರುವಂಥ ಅವೈಲೇಬಲ್ ಇರುವಂಥ ಸೀಡ್ಸು ಕೂಡ ಕೊಟ್ಟಿದ್ರು. ಬಟ್ ಇದು ಪೂರ್ತಿ ಪ್ಯಾಕ್ ಇತ್ತು ನೋಡಿರಿ, ಅಂದರೆ ಇವಾಗ ನಾನು ನಿಮಗೆ ಟೋಟಲಾಗಿ ಎಲ್ಲನೂ ಕೂಡ ಪ್ಯಾಕ್ ಇತ್ತು. ಇದು ಕೂಡ ನಮ್ಮ ಕಡೆ ಇರ್ತೈತಿ. ಮತ್ತು ಇದು ಬಳ್ಳಿ ಆಗ್ತೈತಿ, ಇದನ್ನು ಜಮೀನ್ದಾಗ ಹಾಕುವಂಗಿಲ್ಲ, ಜಮೀನ್ ಹೊರಗಡೆ ಅಂದರೆ ಬಾಂಧಿನ ಮೇಲೆ ಹಾಕಬೇಕಾಗ್ತೈತಿ. ಇದು ಹಣ್ಣುಗಳು ಇರಲಿಲ್ಲ, ಮತ್ತು ಅದರ ಒಂದು ವಾಟರ್ ಮಿಲನ್ ಹಣ್ಣು ಕೊಟ್ಟಿದ್ರು. ಬಟ್ ಅದು ಬಿಟ್ಟರೆ ಇದರಲ್ಲಿ ಹಣ್ಣುಗಳಿರಲಿಲ್ಲ, ಎಲ್ಲನೂ ಕೂಡ ಸೊಪ್ಪು ಮತ್ತು ತರಕಾರಿನೇ ಇತ್ತು. ಇವಾಗ ಬರ್ರಿ, ನಾವು ಹೊಲಕ್ಕೆ ಹೋಗಿ ತರಕಾರಿನ ಹಾಕ್ತೀನಿ ಹೇಗೆ ಬರುತ್ತೆ ಅಂತ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಅಂತೂ ಹಾಕೋಕ್ಕಾಗಲಿಲ್ಲ, ಆ್ಯಕ್ಚುಲಿ ಅದು ಸ್ವಲ್ಪ ಟೈಮ್ ಹಿಡಿತೈತಿ. ಅದು ಗಿಡ ಎಲ್ಲ ಸೀಡ್ಸ್ ಎಲ್ಲ ನಾಟಿ ಅದು ಗ್ರೋತ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಹಾಕ್ತೈತಿ. ಸ್ವಲ್ಪ ಸೈಡಿಗೆ ಹಾಕಕತ್ತೀನಿ, ಅಂದರೆ ಯಾವುದು ಬಳ್ಳಿ ಹಬ್ಬತ್ತು ನೋಡ್ರಿ ಅದು ಸೈಡ್ ಹಾಕ್ತೀನಿ, ಯಾವುದು ಗಿಡ ಆಗ್ತೈತಿ ನೋಡ್ರಿ ಅದು ಹೊಲದ ಮಧ್ಯೆ ಹಾಕ್ತೀವಿ. ಇವಾಗ ಎಷ್ಟು ಸೀಡ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ, ಇವೆಲ್ಲನೂ ಕೂಡ ಹಾಕಲ್ಲ, ಕೆಲವೊಂದಿಷ್ಟನ್ನ ಹಾಕ್ತೀನಿ. ಇಷ್ಟು ಒಮ್ಮೆಗೆ ನಾನು ಹಾಕಂಗಿಲ್ಲ, ನೋಡಬೇಕು ಏನಾಗ್ತೈತಿ ಅಂತ ಹೇಳಿ. ನನಗಂತೂ ಭಾಳ ಕ್ಯೂರಿಯಾಸಿಟಿಯಿಂದ ಕಾಯ್ತೀನಿ ಯಾವ ಥರ ಸೀಡ್ಸ್ ಬರ್ತಾವೆ ಅಂತ. ನನಗೆ ಈ ಥರದ್ದೆಲ್ಲ ತರಕಾರಿ ಮತ್ತು ಹಣ್ಣುಗಳು ಗಿಡಗಳು ಹಚ್ಚೋದು ಅಂದ್ರೆ ಭಾಳ ಇಷ್ಟ. ನನಗೂ ದಿನ ಡೈಲಿ ಇದೇ ಕೆಲಸನ ಜಾಸ್ತಿ ನನಗೆ ಇಷ್ಟಪಟ್ಟು ಮಾಡುವಂಥದ್ದು. ಇವಾಗ ಹಾಕಕತ್ತೀನಿ ನೋಡಿರಿ, ಆ್ಯಕ್ಚುಲಿ ಇಲ್ಲಿ ಸೈಡ್ಗೆ ಹಾಕಕತ್ತೀವಿ. ಇವಾಗ ಬೆಂಡಿ ಸೀಡ್ಸ್ನ ಹಾಕಕತ್ತೀನಿ. ಇದು ಬೆಂಡಿ ಸೀಡ್ಸು ಕೂಡ, ವೆರೈಟಿ ಬೆಂಡಿ ಸೀಡ್ಸ್ ಇತ್ತು ಇದರಲ್ಲಿ, ಹಾಗಾಗಿ ನಾನು ಎರಡು ಥರದ ವೆರೈಟಿ ಕೊಟ್ಟಿದ್ದರು, ಹಾಕ್ತಾ ಇದ್ದೀನಿ. ನಮ್ಮ ಕಡೆಯೂ ಕೂಡ ಎರಡು ಥರದ ವೆರೈಟಿ ಬೆಂಡಿ ಸಿಗ್ತಾವೆ. ಒಂದು ಮುಳ್ಳು ಬೆಂಡಿ ಅಂತ ಕರಿತೀವಿ, ಒಂದು ನಾರ್ಮಲ್ ಬೆಂಡಿಕಾಯಿ ಅಂತ ಕರಿತೀವಿ. ಅವ ಇದ್ದು ಇವು ಬಿ ಕೂಡ, ಬಟ್ ಒಂದು ಅರ್ಧಕ್ಕಿಂತನೂ ಜಾಸ್ತಿ ನಮಗೆ ಗೊತ್ತಿಲ್ಲದ ತರಕಾರಿನ ಇತ್ತು. ಇವಾಗ ಇಲ್ಲಿ ನೋಡ್ರಿ ತರಕಾರಿ ಎಲ್ಲ ಹಾಕಿದ್ದೀನಿ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದು ಬರ್ತಾ ಬರ್ತಾ ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ನಿಮಗೂ ಬೇಕಾದರೆ ತರಿಸ್ಕೊಳ್ಳಿ, ಅದು ಚೆನ್ನಾಗಿ ಬತ್ತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ರ್ಯಾಂಬೋಟಿನ್ ಟ್ರೀ ತೋರಿಸಕತ್ತೀನಿ ನೋಡ್ರಿ, ಮನೆ ತರಿಸಿದ್ದೆ ಅಂತ ಹೇಳಿದ್ದೆ. ಆ ಟ್ರೀ ಇವಾಗ ಹೆಲ್ದಿಯಾಗಿ ಬೆಳೆಯಕತ್ತೈತಿ. ಇವಾಗ ಇಲ್ಲಿ ನೋಡಬಹುದು ಎಷ್ಟು ಚಂದ ಬೆಳೆಯಕತ್ತೈತಿ ಅಂತ ಹೇಳಿ. ನಾನೇನೋ ಆ ಗಿಡ ಹೋಗೈತಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಭಾಳ ಸ್ಮಾಲ್ ಗಿಡ ಕೊಟ್ಟಿದ್ರು. ಬಟ್ ಅಷ್ಟು ನಾನು ಕೇರ್ ಮಾಡಿ ಬೆಳೆಸ್ತಾ ಇದ್ದೀನಿ. ಗಿಡಗಳನ್ನ ಬೆಳೆಸೋದು ಅಂತಂದರೆ ಬರೀ ನೀರು ಹಾಕೋದು, ಗಿಡಗಳನ್ನ ಹಚ್ಚಿಬಿಟ್ರೆ ಅಷ್ಟು ಅಂತಲ್ಲ, ಪ್ರತಿದಿನ ಅದರದ್ದು ಕಂಡೀಷನ್ ಯಾವ ಥರ ಇದೆ ಅಂತ ನೋಡಬೇಕು. ಇವಾಗ ನನಗೆ ಈ ಕಂಡೀಷನ್ ನೋಡ್ತಾ ಇದ್ದೀನಿ, ಪ್ರತಿದಿನವೂ ಈ ಗಿಡದ ಯಾವ ಥರ ಬೆಳೀತಾ ಇದೆ ಅಂತ ಹೇಳಿ. ಹೆಲ್ದಿಯಾಗಿ ಈ ಗಿಡ ಬೆಳೆಯಕತ್ತೈತಿ ನೋಡ್ರಿ. ಇವಾಗ ಮೊಟ್ಟೆ ಚಿಪ್ಪು ಮತ್ತು ಬೆಳ್ಳುಳ್ಳಿ ಸಿಪ್ಪೆ, ಆನಿಯನ್ ಸಿಪ್ಪೆಯನ್ನು ಕೂಡ ಹಾಕಿದ್ದೀನಿ. ಆದರೆ ಹೆವಿಯಾಗಿ ಹಾಕಬಾರ್ದು, ಎಲ್ಲನೂ ಕೂಡ ಹೆವಿಯಾಗಿ ಹಾಕಿದರೆ ಗಿಡ ಬೇಗ ಸುಟ್ಟೋಗೋ ಚಾನ್ಸಸ್ ಇರ್ತೈತಿ. ಮತ್ತು ಸನ್ಲೈಟ್ ಇದಕ್ಕೆ ಡೈರೆಕ್ಟಾಗಿ ಬೆಳಕತ್ತಿಲ್ಲ, ಇನ್ಡೈರೆಕ್ಟಾಗಿ ಬೆಳಕತ್ತೈತಿ. ಹಾಗಾಗಿ ರ್ಯಾಂಬೋಟಿನ್ ಟ್ರೀ ಹೆಲ್ದಿಯಾಗೈತಿ. ನಮ್ಮ ಕಡೆ ಬಿಸಿಲು ಜಾಸ್ತಿ ಇರ್ತೈತಿ ನೋಡ್ರಿ, ನಾರ್ತ್ ಕರ್ನಾಟಕದ ಕಡೆ. ಹಾಗಾಗಿ ನಾವು ಸನ್ಲೈಟ್ ಬೀಳುವ ಜಾಗದಲ್ಲಿ ಡೈರೆಕ್ಟಾಗಿ ಹೋಗಿ ಇಡಬಾರ್ದು. ಇಟ್ವಿ ಅಂತಂದರೆ ಇಲ್ಲಿ ನೋಡ್ಬೋದು ಈ ಥರ ಆಗ್ತೈತಿ, ಗಿಡ ಎಲ್ಲ ಒಣಗಿ ಹೋಗ್ತೈತಿ, ಸುಟ್ಟು ಹೋಗ್ತೈತಿ. ಹಾಗಾಗಿ ಇಲ್ಲೊಂದು ಇದರಲ್ಲಿ ಹಾಕಿದ್ದೀನಿ ನಾನು, ಹಿಟ್ಟು ಪಾಕೆಟಲ್ಲಿ ಹಾಕಿದ್ದೀನಿ. ನಾವು ಏನಾದರೂ ನೆಲಕ್ಕೆ ಹಚ್ಕೋಬೇಕು ಅಂತಂದ್ರೆ ಈ ಪಾಕೆಟ್ನ ಕಟ್ ಮಾಡಿ ಡೈರೆಕ್ಟಾಗಿ ಹಾಗೆ ಇಟ್ಬಿಡೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮಗೆ ಒಟ್ಟಾರೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಣ್ಣು ಕೂಡ ನೋಡ್ಬೋದು, ನೀರು ಕೂಡ ಜಾಸ್ತಿ ಹಾಕಿಲ್ಲ. ಹೆಲ್ದಿಯಾಗಿ ಬೆಳಿಬೇಕು ಅಂತಂದರೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ಕೊಡಬೇಕು. ಭಾಳ ಜಾಸ್ತಿ ಆದರೂ ಹೋಗುತ್ತೆ ಗಿಡ, ಕಡಿಮೆ ಆದ್ರೂ ಹೋಗುತ್ತೆ. ಇವಾಗ ನಾನು ಕೊಡುವಂಥ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿರುವ. ಟೇಕ್ ಕೇರ್, ಬಾಯ್.